ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್ ಎವ್ರಿವನ್. ವ್ಯಕ್ತಿ ಪರಿಚಯವಾಗುವುದು ಅವರ ಹೆಸರಿನಿಂದ, ಆದರೆ ಅವರು ಉಳಿಯುವುದು ಅವರ ವ್ಯಕ್ತಿತ್ವದಿಂದ ಮಾತ್ರ. ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿ, BSFನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೀನಿ. ಸ್ನೇಹಿತರೆ, ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಎರಡು ಥರದಾದಂಥ ಹುದ್ದೆಗಳನ್ನು ಕರೆದಿದ್ದಾರೆ. ಹುದ್ದೆಗಳ ಮಾಹಿತಿಗಳು ಮತ್ತು ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನಾದರೂ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ. ಅದು ಕಮೆಂಟ್ ಬಾಕ್ಸ್ ಇರೋದು ಎಲ್ಲರಿಗೂ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಅಲ್ಲಿ ನೇರವಾಗಿ ತಿಳಿಸಿ, ಹಾಗೂ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ನೀವು ನಿಸ್ಸಂದೇಹವಾಗಿ ನಿಸ್ಸಂಕೋಚವಾಗಿ ಏನೇ ಇದ್ರೂ ಕೂಡ ಅಲ್ಲೇ ಕಮೆಂಟ್ ಬಾಕ್ಸಲ್ಲಿ ಕೇಳಿಸ್ತಾ ಇದ್ರೆ, ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ. ಸ್ನೇಹಿತರೆ, BSFನಲ್ಲಿ ಎರಡು ಥರದಂಥ ಹುದ್ದೆಗಳನ್ನು ಕರೆದಿದ್ದಾರೆ, SLC ಮತ್ತು PUC ಡಿಪ್ಲೊಮೋ ಇಂಜಿನಿಯರಿಂಗ್ ಮೇಲ್ಗಡೆಗೆ. ಅದರಲ್ಲಿ ಮೊದಲನೇ ಹುದ್ದೆ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಂತಿದೆ. ಸ್ನೇಹಿತರು, ನೀವು ಈಗಾಗಲೇ ನೋಡ್ತಾ ಇದೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿನ ವೆಬ್ಸೈಟ್. ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಓಪನ್ ಮಾಡೋದಂದರೆ, ಗೂಗಲ್ ವೆಬ್ ಬ್ರೌಸರಿಗೆ ಬರಬೇಕು, ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬರಬೇಕು. ಗೂಗಲ್ ಸರ್ಚ್ ಇಂಜಿನಿಗೆ ಬಂದು ನೀವು BSF RECT ಅಂತ ಟೈಪ್ ಮಾಡಿ, RECTT BSF ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ, BSFಗೆ ಸಂಬಂಧಪಟ್ಟಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಇದೇ ಆ ಪೇಜು. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೇರವಾಗಿ ನಾವು ಈ ವೆಬ್ಸೈಟಿಗೆ ಬರ್ತೀವಿ. ಇಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿಗಳು ಎಲ್ಲಿದೆ ಅಂದರೆ ನೋಡಿ, ಕರೆಂಟ್ ರಿಕ್ರೂಟ್ಮೆಂಟ್ಸ್ ಓಪನಿಂಗ್ಸ್ ಅಂತ ಕೊಟ್ಟಿದೆ, ನಾಲ್ಕು ಥರದಂಥ ಓಪನಿಂಗ್ಸ್ ಇದೆ. ಇದರಲ್ಲಿ ನಿಮಗೆ ಬೇಕಾಗಿರೋ ಓಪನಿಂಗ್ ಈ ಎರಡರಲ್ಲಿ ಇದೆ ಸ್ನೇಹಿತರೆ. ಇದ್ರ ಮೇಲೆ ವ್ಯೂ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು PDF ಓಪನ್ ಆಗುತ್ತೆ, ಈ PDFನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಹುದ್ದೆ ಯಾವುದು, ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಎಷ್ಟು ಹುದ್ದೆಗಳಿದೆ, ಅದ್ರ ಸ್ಕೇಲ್ ಏನು ಅಂತ ಇದೆ, 25,500 ಇದೆ, ಅಲ್ಲಿಂದ 71,100 ರೂಪಾಯಿ ತನಕ ಇದೆ. ಹಾಗೆ ಕಾನ್ಸ್ಟೇಬಲ್ ಹುದ್ದೆಗೆ 21,700 69,100 ರೂಪಾಯಿ ತನಕ ಇದೆ ಸ್ನೇಹಿತರೆ. ಹಾಗೆ ನಿಮ್ಗೆ ಇದಕ್ಕೆ ಬೇಕಾಗಿರುವಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದರೆ, 12th ಪಾಸ್ ಅಂತ ಕೇಳಿದರೆ ಇಲ್ಲಿ ನೋಡ್ಕೊಳ್ಬಹುದು. ಇದು ಕಾನ್ಸ್ಟೇಬಲ್ ಎರಡು ತರ ಕರೆದಿದ್ದಾರೆ, 10th ಪಾಸ್ ಮೇಲ್ಗಡೆ ಇದೆ, 12th ಪಾಸ್ ಮೇಲ್ಗಡೆ ಇದೆ. ಹಾಗೆ ನಿಮ್ಮ ಏಜ್ ರಿಸ್ಟ್ರಿಕ್ಷನ್ ಹೇಳಿದ್ದಾರೆ, ಇಲ್ಲಿ 18-25 ವರ್ಷ ಆಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ನೀವು ಕೆಳಗಡೆ ಬಂದ್ರೆ ಇದಕ್ಕೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇದೆ, ಹಾಗೆ ಇದಕ್ಕೆ ಓದಬೇಕಾಗಿರೋ ಸಿಲೆಬಸ್ ಬಗ್ಗೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ನೀವು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ದಾರೆ, ಹೈಟ್ ಫಿಮೇಲ್ಗೆ ಎಷ್ಟಿರಬೇಕು, ಮೇಲ್ಸ್ಗೆ ಎಷ್ಟಿರಬೇಕು, ವೈಟ್ ಎಷ್ಟಿರಬೇಕು ಅಂತಿದೆ. ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಇದೆ. ಈ PDF ಅನ್ನು ನಿಮಗಾಗಿ ತೋರಿಸ್ತಿರೋದು, ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇದನ್ನು ನಾನು ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೇಳಿದ್ರೆ ಸಾಕು, ಈ PDFಗಳನ್ನು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ನಾನು ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ಕ್ರಾಲರ್ ಇದೆ, ಈ ಸ್ಕ್ರಾಲರ್ ಕೆಳಭಾಗದಲ್ಲಿ ನಂದು ಇನ್ಸ್ಟಾ ID ಕೊಟ್ಟಿದ್ದೀನಿ ಸ್ನೇಹಿತರೆ, ಇಲ್ಲಿ ಗಮನಿಸ್ತಾ ಇದ್ರೆ ನೀವು ಆ ಇನ್ಸ್ಟಾ ಪೇಜ್ನ ID ನೀವು ಕೇಳ್ಕೊಂಡ್ರೆ ಸಾಕು, ಇದಕ್ಕೆ ಬೇಕಾಗಿರೋ ಓದಬೇಕಾಗಿರೋ ಮಾಡೆಲ್ ಕ್ವೆಶನ್ ಪೇಪರ್ಸು ಹಾಗೆ ಈ PDFನೆಲ್ಲ ನಿಮಗಾಗಿ ಕಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದಕ್ಕಾಗಿ ಏನು ಸಿಲೆಬಸ್ ಇದೆ ಅಂತ ಕೊಟ್ಟಿದ್ದಾರೆ, 50 ಮಾರ್ಕ್ಸ್ ಇದೆ. ಸೊ ಲ್ಯಾಂಗ್ವೇಜ್ ಟೆಸ್ಟ್ ಇದೆ, ಜನರಲ್ ಅವೇರ್ನೆಸ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, Part 2ನಲ್ಲಿದೆ. ಸೊ ಸಂಪೂರ್ಣವಾದಂಥ PDFಗಳಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನಂತರದಲ್ಲಿ ನೀವು ಅರ್ಜಿಯನ್ನು ಹಾಕೊಳ್ಬೋದು. ಇದು PDF ಓಪನ್ ಮಾಡೋಕ್ಕಾದ್ರೆ ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತ ಇದ್ರೆ ಸ್ನೇಹಿತರೆ, ನೋಡಿ ಅಪ್ಲೈ ಹಿಯರ್ ಅಂತ ಕೊಟ್ಟಿದ್ರೆ ಮೇಲೆ ಟಚ್ ಮಾಡಿ ಸ್ನೇಹಿತರೆ, ನೇರವಾಗಿ ಪರ್ಸನಲ್ ಇನ್ಫಾರ್ಮೇಶನ್ ಬರುತ್ತೆ, ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಹಾಕಿ ಜನರೇಟ್ OTP ಅಂತ ಕೊಟ್ಟರೆ ಸಾಕು, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಬಹಳ ಸುಲಭವಾಗಿ ನಿಮ್ಮ ಮೊಬೈಲ್ನಲ್ಲೇ ಹಾಕೊಳ್ಬೋದಾಗಿದೆ ಸ್ನೇಹಿತರೆ. BSFಅಲ್ಲಿ ಕರೆದಿರುವಂಥ ಎಲ್ಲ ಹುದ್ದೆಗಳ ಮಾಹಿತಿಗಳ ವಿವರಗಳನ್ನು ನಾನು ಸಂಪೂರ್ಣವಾಗಿ ನೀಡಿದ್ದೇನೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಏನಾದರೂ ಸಹಾಯ ಆಗುತ್ತದೆ, ದಯವಿಟ್ಟು ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಕಾರಣ ಏನಂದರೆ, ಭಾರತ ದೇಶದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಖಾಸಗಿ ಸಂಘ ಸಂಸ್ಥೆಗಳ, ಅನುದಾನಿತ ಸಂಸ್ಥೆಗಳ ಪಕ್ಕಾ ಸುದ್ದಿಗಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸ್ನೇಹಿತರೆ, ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.